ಎಲ್ರಿಗೂ ನಮಸ್ಕಾರ. ಸಹನಾ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾವು ಸಾಬುದಾನ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಸಾಬುದಾನ ಪಾಯಸ ಇನ್ಸ್ಟೆಂಟಾಗಿ ಮಾಡೋದು, ನೆನೆ ಹಾಕೋ ಅವಶ್ಯಕತೆ ಇಲ್ಲ. ಮೊದಲಿಗೆ ಒಂದು ಬಾಣಲೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ 1 ಸ್ಪೂನ್ನಷ್ಟು ಗೋಡಂಬಿ, 1 ಸ್ಪೂನ್ನಷ್ಟು ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ 2 ಕಪ್ನಷ್ಟು ಸಾಬುದಾನ ಹಾಕೋತಾ ಇದ್ದೀನಿ. ಸಾಬುದಾನನ ಚೆನ್ನಾಗಿ ಹುರ್ಕೊಳ್ಳೋಣ. ಎಲ್ಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸಾಬುದಾನ ಸ್ವಲ್ಪ ಅರಳದಂಗೆ ಅರಳುತ್ತೆ, ಅಲ್ಲಿ ತನಕ ಹುರ್ಕೊಳ್ಳೋಣ. ಈಗ ಇದಕ್ಕೆ ಕುದಿಯೋಕ್ಕೆ ಅಂತ 5 ಕಪ್ನಷ್ಟು ನೀರು ಹಾಕಿ ತಟ್ಟೆ ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸಾಬುದಾನ ಬೇಯೋ ತನಕ ಕುದಿಸೋಣ. ನೋಡಿ, ಈ ಥರ ಬೆಂದಿದೆ. ಇದಕ್ಕೀಗ ನಾನು 1.5 ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ. ಹಾಲು ಹಾಕುವಾಗ ಫ್ಲೇಮ್ನ ಸಣ್ಣ ಉರಿಯಲ್ಲಿ ಇಟ್ಟಿರಬೇಕು, ಇಲ್ಲಾಂದರೆ ಹಾಲು ಒಡೆದೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದಕ್ಕೊಂದು ಹೊಂದ್ಕೊಳ್ಳೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಕುದಿಸೋಣ. ಇದಕ್ಕೀಗ 1/2 ಸ್ಪೂನ್ನಷ್ಟು ಏಲಕ್ಕಿ ಪುಡಿ, ಕರೆದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮ್ನ ಸ್ವಿಚ್ ಆಫ್ ಮಾಡಿ. ಈಗಿದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ತಣ್ಣಗಾದರೂ ಸರ್ವ್ ಮಾಡಿ ಅಥವಾ ಬಿಸಿಯಾಗಾದರೂ ಸರ್ವ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.